ಅಥಣಿ ಶಾಸಕರ ಮುಂದೆ ಅಳಲು ತೋಡಿಕೊಂಡ ಕಕಮರಿ ಅಚ್ಚ. ತಾಲೂಕಿನ ಕಕಮರಿ ಗ್ರಾಮದ ಗೋಗಪ್ಪ ಭೀಮಪ್ಪ ನಾಟಕರ್ ಎಂಬ ವೃದ್ಧ ಕಳೆದ ಎರಡು ವರ್ಷಗಳಿಂದ ನನಗೆ ತಿಂಗಳಿಗೆ ಬರಬೇಕಾದ ಪೆನ್ಷನ್ ಸರಿಯಾಗಿ ಬರ್ತಿಲ್ಲ ಎಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಎದುರು ತಮ್ಮ ಅಳಲು ತೋಡಿಕೊಂಡಿರುವ ಘಟನೆ ನಡೆದಿದೆ. ನನಗೆ ಹೆಂಡತಿ ಮಕ್ಕಳು ಅಂತ ಹಿಂದೆ ಮುಂದೆ ಯಾರೂ ಇಲ್ಲ. ನಾನು ಗ್ರಾಮದ ಅಮಾಜೇಶ್ವರಿ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡಿಕೊಂಡು ದಿನ ಕಳೆಯುತ್ತಿದ್ದೇನೆ. ನನಗೆ ಪ್ರತಿ ತಿಂಗಳು 1400 ರೂಪಾಯಿ ಪೆನ್ಷನ್ ಇದೆ. ಆದರೆ ಕಳೆದ ಎರಡು ವರ್ಷಗಳಿಂದ ನನಗೆ ಕೇವಲ 400 ರೂಪಾಯಿ ಮಾತ್ರ ಪೆನ್ಷನ್ ನೀಡುತ್ತಿದ್ದಾರೆ. ಅಲ್ಲದೆ ನಾನೊಬ್ಬ ವೃದ್ಧ, ನನಗೆ ವಯಸ್ಸಾಗಿದೆ. ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ನನ್ನ ಹತ್ತಿರ ಶಕ್ತಿ ಇಲ್ಲ. ಹಾಗಾಗಿ ನನಗೆ ಬರಬೇಕಾದ 1400 ರೂಪಾಯಿ ಪೆನ್ಷನ್ ಬರುವ ಹಾಗೆ ಮಾಡಿ ಎಂದು ಹಲವು ಬಾರಿ ಕಕಮರಿ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಭೇಟಿಯಾಗಿ ಬೇಕಾದ ಎಲ್ಲ ದಾಖಲೆಗಳನ್ನ ನೀಡಿದ್ದೇನೆ. ಆದರೂ ನನಗೆ ಎಲ್ಲಿಯವರೆಗೂ ಕೇವಲ 400 ರೂಪಾಯಿ ಪೆನ್ಷನ್ ಬರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಕಕಮರಿ ಗ್ರಾಮದ ಅಮಾಜೇಶ್ವರಿ ದೇವಸ್ಥಾನದ ಭವನ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಗೆ ಆಗಮಿಸಿದ್ದ ಶಾಸಕ ಮಹೇಶ್ ಕುಮಟಳ್ಳಿ ವೃದ್ಧನ ಸಮಸ್ಯೆಗೆ ಸ್ಪಂದಿಸಿ ತಕ್ಷಣ ಸ್ಥಳೀಯ ತಹಸೀಲ್ದಾರ್ ಜೊತೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಆದಷ್ಟು ಬೇಗ ಅವರ ಪೆನ್ಷನ್ ಸಮಸ್ಯೆಯನ್ನು ಬಗೆಹರಿಸಿ ಎಲ್ಲಾದರೂ ಅಡೆತಡೆಗಳಿದ್ದರೆ ಅದನ್ನು ನಿವಾರಿಸಿ ಅವರಿಗೆ ಪ್ರತಿ ತಿಂಗಳು 1400 ಪೆನ್ಷನ್ ಸಿಗುವ ಹಾಗೆ ಮಾಡಿ ಎಂದರು. ಒಂದು ವೇಳೆ ಸಮಸ್ಯೆ ಬಗೆಹರಿಯದೇ ಇದ್ದರೆ ಪ್ರತಿ ತಿಂಗಳು ನಾವು ನೀವು ಕೊಡಬೇಕಾಗುತ್ತದೆ ಎಂದು ತಹಸೀಲ್ ದಾರರಿಗೆ ಶಾಸಕರು ಎಚ್ಚರಿಕೆ ನೀಡಿದ್ರು. ಗುರಪ್ಪ ಭೀಮಪ್ಪ ನಾಟಕ ಬರ್ಕೋಬಿದ್ರು ಗುರಪ್ಪ ಭೀಮಪ್ಪ ನಾಟಕರಿ ಕಕಮರಿ ಅಮಾಜೇಶ್ವರಿ ದೇವಸ್ಥಾನದೊಳಗೆ ಅವರು ಸೇವಾ ಮಾಡ್ಕೊತಿದ್ದಾರ. ನಾವಿಲ್ಲಿ ಒಂದು ಭವನ ಪೂಜೆಗೆ ಬಂದಿದ್ದೀವಿ, ಎಲ್ಲರೂ ಇದೀವಿ, ಎಲ್ಲರೂ ಕೂಕೊಂಡು ನಿಂತಾಗ ಮುಖಂಡ್ ನಿಂತಾಗ ಅವ್ರದ್ದು ಕಂಪ್ಲೇಂಟ್ ಏನಪ್ಪ ಅಂದ್ರೆ ನಮ್ಮದು ಪೆನ್ಷನ್ 1400 ಇತ್ತು, ಅದು ಕೇವಲ 400 ಬರಾಗದ ಅಂತ. ಹಾಂ, ಅದು ಯಾಕೆ ಏನೇನು ನೋಡ್ಕೊಳ್ರಿ, ನಿಮಗೆ ಟಿ ಪಿ ಅವ್ರು ಆಗಲಿ ಜಡ್ ಪಿ ಅವ್ರು ಆಗಲಿ ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ಅದನ್ನು ಕ್ಲಿಯರ್ ಎಲ್ಲರೂ ತಪ್ಪಿದ್ರು ಚೇಂಜ್ ಮಾಡಿಸಿ 14 ಮಾಡಂಗೆ ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ತಿಂಗಳ ತಿಂಗಳ ನಾವು ನೀವು ಕೊಡೋದಕ್ಕೆ ನೋಡ್ರಿ ಆಗ್ತೈತೆ ತಗೊಂಡ್ರಿ.